ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ನಮ್ಮ ಮನೆಯವರು ಫ್ಯಾನ್ ಒಂದು ತೊಗೊಂಬಂದಿದ್ದಾರೆ. ನಾನು ಬೈದೆ ಬೆಳಿಗ್ಗೆ, ನಿನ್ನ ಫ್ಯಾನ್ ಎಲ್ಲ ಆರಾಮಾಗಿರ್ತೀಯಾ, ನಾನು ನೋಡಿ ಇಲ್ಲಿ ಎಷ್ಟು ಸೆಕೆ ಆಗತ್ತೆ ಅಂತ ಹೇಳಿದೆ. ಬಿಸಿಲಿಗೆ ಅಂಗಡಿಯಲ್ಲಿ ಮಗು ಬೇರೆ ಮಲ್ಕೊಂಡಿರೋದ್ರಿಂದ ನಿದ್ದೆ ಮಾಡಲ್ಲ. ನೋಡಿ, ಇದು ಹೋಗಿ ತಂದಿದ್ದಾರೆ ಟೇಬಲ್ ಫ್ಯಾನ್, ತುಂಬ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಪಾಪು ನಿದ್ದೆ ಮಾಡಿದಾಗ ಅವನಿಗೆ ಯೂಸ್ ಆಗುತ್ತೆ. ಇವಾಗ ಅವ್ರ ಪಪ್ಪ ಬಿಟ್ಟು ಹೋಗಿದ್ದಕ್ಕೆ ಹಠ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇಲ್ಲ. ಜಿಯಾನ್ ಒಂದು ಮಾತಾ ಇದೆಯಾ? ಹ್ಞೂ, ದುಡ್ಡು ಬೇಕಂತೆ ಅವನಿಗೆ. ತಾಚಿ ಮಾಡ್ತೀಯಾ? ನೋಡಿ, ತಾಚಿ ಮಾಡು ನೋಡಿ. ನೋಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟವನೆ, ಅದರಿಂದ ಇವಾಗ ಗಲಾಟೆ ಮಾಡ್ತಾ ಇದ್ದಾನೆ. ಬಾ, ನಂಗೆ ಮಲಗಿಸು ಅಂತ ನಿದ್ದೆ ಬಂದ್ಬಿಟ್ಟಿದೆ ನಮ್ಮ ಪಾಪುಗೆ. ಅವನಿಗೆ ಮಲಗಿಸ್ಬಿಟ್ಟು ಸಿಗ್ತೀನಿ ಮತ್ತೆ. ನೋಡಿ, ಈ ಥರ ಏಜ್ ಆದವ್ರು ಬಂದರೆ ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ಕೈಯಲ್ಲಾದಷ್ಟು 1 ರೂಪಾಯಿನೋ 2 ರೂಪಾಯಿನೋ 10 ರೂಪಾಯಿನೋ ನಿಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿ. ಬಟ್ ವಯಸ್ಸಲ್ಲಿರೋರಿಗೆ ನಾನು 1 ರೂಪಾಯಿ ಕೂಡ ಕೊಡಲ್ಲ. ಏಜ್ ಆಗಿರೋರು ನಮ್ಮ ಅಂಗಡಿಗೆ ಯಾರೇ ಬಿಕ್ಸಿಗೆ ಬಂದರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಲ್ಲಿಂದ ನೀವು ಹೆಲ್ಪ್ ಮಾಡಿ. ನೋಡಿ, ಪಾಪು ಮಲ್ಕೊಂಡ, ಅವನಿಗೆ ಫ್ಯಾನ್ ಯೂಸ್ ಆಗ್ತಾಯಿದೆ. ನೋಡಿ, ಫ್ಯಾನ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾನೆ ಅವನು. ಇವಾಗ ಟೈಮ್ 1:40 ಮಲಗಿದ್ದಾನೆ, ಎಷ್ಟೊತ್ತಿಗೆ ಎದ್ದೇಳ್ತಾನೆ ನೋಡ್ತೀನಿ. ಅಷ್ಟರಲ್ಲಿ ನನಗೆ ಐಟಮ್ಸ್ಗಳೆಲ್ಲ ಬರ್ತಾ ಇರುತ್ತೆ, ಐಟಮ್ಗಳನ್ನ ಎಲ್ಲಾನು ಜೋಡಿಸ್ಕೋಬೇಕು ಅದರದ್ರ ಜಾಗಕ್ಕೆ. ಎಲ್ಲ ಬಾಕ್ಸ್ನ ಖಾಲಿ ಮಾಡಿ ನಾನು ಜೋಡಿಸ್ಕೋಬೇಕು. ಇದೇ ನನ್ನ ಲೈಫ್ ಸ್ಟೈಲು. ಬಟ್ ನಿಮ್ಗೆ ಯಾವುದೇ ಥರ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಅದೇ ಥರ ನಾನು ಮಾಡ್ತೀನಿ. ಬಟ್ ಹೊರಗಡೆ ಎಲ್ಲ ನಾವು ಹೋದರೆ ಅದನ್ನು ಖಂಡಿತ ತೋರಿಸ್ತೀನಿ. ನಾನು ಅಂಗಡಿ ಮನೆ ಆಗಿರೋದ್ರಿಂದ ಜಾಸ್ತಿ ಏನೂ ತೋರ್ಸೋಕ್ಕಾಗ್ತಾಯಿಲ್ಲ. ನನ್ನ ವೀಡಿಯೋ ಹಾಗೆ ಕಂಟಿನ್ಯೂ ನೋಡಿ. ಇವತ್ತಿನ ವೀಡಿಯೋ ಎಲ್ಲನೂ ನಿಮಗೆ ಇಡೀ ದಿವಸದ ನನ್ನ ರುಟೀನ್ನ ತೋರಿಸ್ತೀನಿ. ಬಂದಿರೋ ಐಟಮ್ನ ಜೋಡಿಸ್ಕೊತ ಇದ್ದೀನಿ ನೋಡಿ. ಇದೇ ಥರ ಎಲ್ಲ ಐಟಮ್ಸ್ನ ಜೋಡಿಸ್ಕೊತೀನಿ ನೋಡಿ. ಇವಾಗ ಎದ್ದವನೇ ಪಾಪು, 2 ಅವರ್ ಮಲಗಿದ್ದಾನೆ ಇವಾಗ ಅಷ್ಟೇ. ಅವನು ಇನ್ನು ನೈಟ್ 12-1 ಗಂಟೆವರೆಗೂ ನಿದ್ದೆ ಹೋಗಲ್ಲ. ಅವನ ಜೊತೆ ನಾನು ಕೂಡ ಕೆಲಸ ಮಾಡ್ಕೊಂಡು ನಾನು ಹಿಂದಿಂದನೇ ಇರ್ತಾನೆ. ನೋಡಿ, ಇಷ್ಟು ಬೇಗ ಎದ್ಬಿಟ್ಟಿದ್ದಾನೆ. ಕರೀತಾ ಇದ್ದಾನೆ ನೋಡಿ. ಇವಾಗ ನಮ್ಮ ಚೇತನ್ ಬಂದಿದ್ದಾನೆ ಸ್ಕೂಲಿಂದ. ಹಾಯ್ ಚೇತನ್. ಅವನು ಸ್ಲಿಪ್ಪರ್ ಹಾಕೊಂಬಂದಿದ್ದಾನೆ, ಅದಕ್ಕೆ ಹೇಳ್ತಾ ಇದ್ದಾನೆ ಪಾಪ. ನೋ ಜ್ಯೂಸ್, ನೋ ಜ್ಯೂಸ್, ನೋ. ನೋಡಿ, ನಮ್ಮ ಪಾಪು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾನೆ. ನೋಡಿ, ಹೆಂಗೆ ಎತ್ಕೊಂಡ್ ಬರ್ತಾ ಇದ್ದಾನೆ ಎಲ್ಲ ಆಚೆ ಇರೋಂಥ ಐಟಮ್ನೆಲ್ಲ ಎತ್ಕೊಂಡ್ಬಂದು ಒಳಗಡೆ ಜೋಡಿಸ್ತಾ ಇದ್ದಾನೆ. ನೋಡಿ, ಇಷ್ಟು ಐಟಮ್ ಎಲ್ಲ ಎತ್ತಿಕ್ಬೇಕು ಇವಾಗ ಎತ್ತಿಕ್ಕಿ ಎಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕು. A few moments later, 2000 years later. A few moments later, 2000 years. ಇವಾಗ ಅಂಗಡಿಯಿಂದ ಮನೆಗೆ ಬಂದ್ವಿ. ಇವಾಗ ಪಾಟಿಗೆ ನೀರು ಹಾಕಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಪಾಟ್ಗಳಿಗೆ ನೀರು ಹಾಕ್ತಾ ಇದ್ದೀನಿ. Thank you.
ಇದೊಂದು ನೋಡಿ ಆಪಲ್ ಆಪಲ್ ಗಿಡ ಅದು. ಪನ್ನೀರ್ ಆಮ್ಲೇಟು, ಇದಕ್ಕೆ ಪೆಪ್ಪರ್ ಪುಡಿ, ಸ್ವಲ್ಪ ಸಾಲ್ಟು, ಮತ್ತು ಎಗ್ಗು, ಮತ್ತು ಪನ್ನೀರ್ ಈ ಥರ ಪುಡಿ ಮಾಡಿ ಹಾಕ್ಕೋಬೇಕು. ಇದು ಕ್ಲೀನಾಗಿ ಕೈಯಿಂದ ಕಲಿಸ್ಕೋಬೇಕು ಮೊಟ್ಟೆನ. ಎಲ್ಲ ನಾಶ್ ಮಾಡ್ಕೊಂಡಿದ್ದೀನಿ ಪನ್ನೀರ್ ಆಮ್ಲೆಟ್ ಮಾಡೋದಕ್ಕೆ. ತವಾ ಕಾದಿದೆ ಮತ್ತು ಎಣ್ಣೆ ಹಾಕಿದ್ದೀನಿ. ಇವಾಗ ಇದ್ರ ಮೇಲೆ ಹಾಕ್ಕೋಬೇಕು, ಚಿಕ್ಕ ಮಕ್ಕಳಿಗೆ ಒಳ್ಳೆ ವೆಯ್ಟ್ ಗೇನ್ ಆಗುತ್ತೆ. ಇದು ದಿವಸ ಇಡೀ ದಿವಸ ಇವತ್ತು ಏನೇನಾಯಿತು ಅಂತೆಲ್ಲ ನಿಮ್ಗೆ ತೋರಿಸಿದ್ದೀನಿ. ನನ್ನ ಬ್ಲಾಗ್ನ ಹಾಗೆ ನೋಡ್ತಾ ಇರಿ ನೋಡಿ. ಅಂಗಡಿಯಿಂದ ಬಂದು ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಎಲ್ಲ ಆಯಿತು, ಸ್ನಾನ ಮಾಡ್ಕೊಂಡು ಪೂಜೆ ಆಯಿತು. ಹಾಂ, ಪಾಪುಗೆ ಜೋಕಾಲಿ ಬೇಕಂತೆ, ಆಟ ಮಾಡ್ತಾ ಇದ್ದಾನೆ ನಮ್ಮ ಪಾಪು. ನಿಮ್ಮ ಪಾಪುನ ಹಾಗೆ ಆಟ ಮಾಡ್ತಾನ ನೋಡಿ, ಅಳ್ತಾ ಇದ್ದಾನೆ ಚಿನ್ನಿ ಪುಟ್ಟ. ಒಂದಮ್ಮ ಏನಾಯ್ತು ನಿಮಗೆ? ನನ್ನ ವಿಡಿಯೋ ಇವತ್ತಿನ ವಿಡಿಯೋ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಹಾಗೆ ನೋಡ್ತಾ ಇರಿ. ಬ್ಲಾಗ್ನ ಬೇರೆ ಯಾವ ಥರ ಬೇಕಂದರೆ ನನಗೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಬ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ನ. ಡೈಲಿ ಹಾಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್.